ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಅವ್ರ ಬ್ರದರ್ ಸಿದ್ದಪ್ಪ ಬಂಡಿ ಲಿಂಗನ್ ಗೌಡ ರವಿ ದಂಡೀನು ಹೇಮಗಿರಿ ಹಾವಿನಾಳು ಅಂದಪ್ಪ ಸಂಕ್ನೂರ್ ಅಲ್ಲ ಅಕ್ಕಂಗೆ ದೊಡ್ಡ ದೊಡ್ಡ ಬಟ್ ಇಲ್ಲಿ ಕಳಕಪ್ಪ ಬಂಡಿ ಏನ್ ಮಾಡ್ತಾರೆ ನೋಡಬೇಕು ಬಟ್ ಕಾಂಗ್ರೆಸ್ ಇಂದ ಜಿ ಎಸ್ ಪಾಟೀಲ್ ನಾನ್ ಗೆದ್ದೆ ಕೇಳ್ತೀನೋ ಅವ್ರದ್ದಿದೆ ಜಿ ಎಸ್ ಪಾಟೀಲ್ರು ನಿದ್ದೆ ಮಾಡ್ದಂಗ್ ಮಾಡಿರೋದು ಯಾರು ಅಂದ್ರೆ ಎ ಪಿ ದೊಡ್ಡ ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ರೆಡ್ಡಿ ಸಮುದಾಯದ ಮತದಾರರು ತೀರಾ ಕಡಿಮೆ ಎಚ್ ಕೆ ಪಾಟೀಲ್ ಜಿ ಎಸ್ ಪಾಟೀಲ್ ಯಾವಾಗ ಇವರಿಗೆ ಕೊಡ್ತಾರೆ ಇಲ್ಲಿ ಕುರುಬ ಸಮುದಾಯ ದೊಡ್ಡ ಪ್ರಬಲವಾಗಿದೆ ಕುರುಬ ಸಮುದಾಯದ ಮತ ಜಾಸ್ತಿ ಇದ್ರು ಸಹ ಕುರುಬರಿಗೆಲ್ಲ ಟಿಕೆಟ್ ಕೊಡಲ್ಲ ಇಲ್ಲಿ ಇಡೀ ಜಿಲ್ಲೆಯಲ್ಲಿ ನಾಲ್ಕರಲ್ಲಿ ಅಲ್ಲೂ ಕೂಡ ಏನಾಗ್ತಿದೆ ಪ್ರಕಾಶ್ ಕರಿ ಕೇಳ್ತಾ ಇದ್ದಾರೆ ನರಗುಂದ ಅಲ್ಲೂ ಕೊಡ್ತಾ ಇಲ್ಲ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಇಲ್ಲೂ ಕುರುಬರಿಗೆ ಅವಕಾಶ ಮಾಡೇ ಇಲ್ಲ ಕುರುಬ ಮತ ವೋಟ್ಗಳೆಲ್ಲ ಕಾಂಗ್ರೆಸ್ ಆಗ್ತಿತ್ತು ಈಗ ಆನೆಕಲ್ ದೊಡ್ಡಯ್ಯ ಬಂದು ದೊಡ್ಡ ಮಟ್ಟಕ್ಕೆ ಇಡೀ ಜಿಲ್ಲೆಯಲ್ಲಿ ಅವಯ್ಸ್ಕೊಟ್ಟು ಬಂದು ಅವ್ರದೇ ಸಮುದಾಯದ ಮತಗಳನ್ನ ಕಂಪ್ಲೀಟ್ ಸೆಳಿತಾವ್ರೆ ಇನ್ನೊಂದ್ ಕಡೆ ಅಲ್ಪಸಂಖ್ಯಾತರು ಇವ್ರಲ್ಲ ಅವರಲ್ಲ ನಾವೇನಾರ ಮತ್ತೆ ಜಿ ಎಸ್ ಪಾಟೀಲ್ ಹಾಕ್ಬಿಟ್ರೆ ಸ್ಪ್ಲಿಟ್ ಸ್ಪ್ಲಿ ಕುರುಬ ಕುರುಬ ಮತದಾಯ ಅಹಿಂದ ಮತ ಎಲ್ಲ ಆನೆಕಲ್ ಕಡೆ ಮೂವ್ ಆಗ್ತದೆ ಅಹಿಂದ ಮತ ಎಲ್ಲ ಆನೆಕಲ್ ಕಡೆ ಆನೆಕಲ್ ದೊಡ್ಡ ಇನ್ಕ ಮತ ಸ್ಪ್ಲಿಟ್ ಆಗ್ಬಿಟ್ರೆ ಇಲ್ಲಿ ಬಿಜೆಪಿ ಗೆದ್ದು ಬಿಡುತ್ತೆ ಅಂತ ಅಲ್ಪಸಂಖ್ಯಾತರು ಸಹ ಟುವರ್ಡ್ಸ್ ಎ ಐ ಪಿ ಕಡೆ ಹೋಗ್ತಾ ಇದಾರೆ ಈಗ ಎ ಐ ಪಿ ಕಡೆ ಅಲ್ಪಸಂಖ್ಯಾತರು ಮುಖ ಮಾಡ್ತಾ ಇದಾರೆ ಯಾಕಂದ್ರೆ ಈ ಕೆತ್ತಾಡ್ತಾ ಬಿಜೆಪಿ ಗೆದ್ಬಿಟ್ರೆ ಅವಾಯ್ಡ್ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಅಲ್ಪಸಂಖ್ಯಾತರು ಸಹ ಕುರುಬರು ಮತ್ತೆ ಅಲ್ಪಸಂಖ್ಯಾತ ಮತ್ತೆ ಹಿಂದುಳಿದ ವರ್ಗದ ಮತಗಳು ಆನೇಕಲ್ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಇಲ್ಲಿ ಬಿಜೆಪಿ ಏನು ಸ್ವಲ್ಪ ಸೊ ಮತ್ತೆ ಕಾಂಗ್ರೆಸ್ ಮತ ಬ್ಯಾಂಕ್ಗೆ ಕೊಳ್ಳೆ ಹೊಡೆದಿರೋದು ಎ ಪಿ ಅವರು ಈ ಎಲ್ಲದರ ಪರಿಣಾಮ ತ್ರಿಕೋನ ಸ್ಪರ್ಧೆಗೆ ಬಂದ ನಿಂತಿತ್ತು ಕಳೆದ ತಿಂಗಳು ಕೂಡ ಹೌದು ಇಲ್ಲಿ ಈ ತಿಂಗಳಲ್ಲಿ ಒಂದು ಸ್ವಲ್ಪ ಮುನ್ನಡೆ ಈಗಾಗಲೇ ಟಿಕೆಟ್ ಘೋಷಣೆ ಆಗಿರೋದು ಯಾರು ಇಲ್ಲಿ ಅಂದ್ರೆ ಆನೇಕಲ್ ದೊಡ್ಡ ಎ ಪಿ ಟಿಕೆಟ್ ಘೋಷಣೆ ಮಾಡಿದೆ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಆಗಿಲ್ಲ ಆಮೇಲೆ ಇನ್ನೊಂದು ಇಲ್ಲಿ ರೋಣದಲ್ಲಿ ರೋಣ ಗಜೇಂದ್ರಗಡ ಮುಂಡರ್ಗಿ ಮತ್ತೆ ಗದಗ್ನ ಕೆಲವೊಂದಿಷ್ಟು ಗ್ರಾಮಗಳಿಗೆ ಕ್ಷೇತ್ರಕ್ಕೆ ಬರ್ತವೆ ಅನೇಕ ಪ್ರತಿ ಗ್ರಾಮ ಗ್ರಾಮಗೂ ಮನೆ ಮನೆಗೆ ಹೋಗ್ಬಿಟ್ಟಿದಾರೆ ಸೊ ಅನೇಕ ದೊಡೆಯ ಮನೆ ಮನೆಗೆ ಯಾವಾಗ ಹೋದ್ರು ಈ ಉಳ್ದಂತವರು ಈಗ ಊರಲ್ಲಿ ಹೋಗ್ತಿದ್ದಾರೆ ಮೊದ್ಲು ಯಾರು ಹೋಗ್ತಿದ್ರು ಯಾರ ಲೀಡರ್ ಕಳಿಸ್ ಕೇಳರು ಹೌದು ಎರಡನೇದು ಏನು ಅಂತಂದ್ರೆ ಇಲ್ಲಿ ಈತ ಈತ ಯಾರೋ ನೆಗ್ಲೆಕ್ಟ್ ಮಾಡ್ಕೊಂಡು ಕೂತಿದ್ರಿ ಏನ್ ಮಾಡ್ತಾನೆ ಈ ಅಂತ ಬಂದಾಗ ನೀವು ಹೇಳಿದಂಗೆ ಮನೆ ಮನೆ ಇಟ್ಕೊಂಡು ಊರ ಪಾದಯಾತ್ರೆ ಮಾಡ್ಕಂಡ್ ಎಲ್ಲ ಶುರು ಮಾಡ್ಕೊಂಡ್ರು ಅದಾದ್ಮೇಲೆ ಕುರುಗ ಸಮುದಾಯಕ್ಕೆ ಒಂದು ಆಕ್ರೋಶ ಏನು ಅಂತಂದ್ರೆ ನಮ್ಮನ್ನ ಬಳಸ್ಕತವ್ರ ಇವರು ಕಾಂಗ್ರೆಸ್ ಅವರು ಈ ಬಿಜೆಪಿ ಅವರು ನಮ್ಮನ್ನ ಬಳ್ಸ್ಕತಾರ ಟಿಕೆಟ್ ಇಲ್ಲ ನಮ್ಮ ಸಮುದಾಯಕ್ಕೆ ಅಂತ ಜಿಲ್ಲೆಯ ಅಂದ್ರೆ ಬೇರೆ ಬೇರೆ ಜಿಲ್ಲೆಯ ತಾಲೂಕುಗಳಿಂದ ಸಹ ಕುರುಬ ಸಮುದಾಯದವ್ರು ಬಂದು ಇವ್ರ ಪರ ಪ್ರಚಾರ ಮಾಡ್ತಾರಲ್ಲಿ ಏ ನಮ್ ಕುರುಬ ಎಲ್ಲಿ ಒಬ್ಬ ಆಮೇಲೆ ಒಂದು ಕಾಂಗ್ರೆಸ್ ಕಿಡಿ ಜಿಲ್ಲೆಯಲ್ಲಿ ಹೊಡ್ತಾ ಅದೇ ಕುರುಬ ಸಮುದಾಯದ ಮತ ಎಗನೆಸ್ಟ್ ಕಾಂಗ್ರೆಸ್ ಸ್ಪ್ಲಿಟ್ ಆಗ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ದೊಡ್ಡ ಹೊಡ್ತಾ ಇದೆ ಇಲ್ಲಿ ಆನೆಕಲ್ ದೊಡೆಯ ತ್ರಿಕೋನ ಸ್ಪರ್ಧೆ ಏನ್ ಲೆಕ್ಕ ಒಂದು ಅಲ್ಪಸಂಖ್ಯಾತರು ಬಿಜೆಪಿ ಅನ್ನೋ ಕಾರಣಕ್ಕೆ ಆನೆಕಲ್ ದೊಡೆಯ ಕಡೆ ಆಗ್ತಾ ಇರತಕ್ಕಂಥದ್ದು ಇವೆಲ್ಲವೂ ಆನೆಕಾಲಿನ ದೊಡೆಗೆ ದೊಡ್ಡ ಪ್ರಮಾಣದ ಲಾಭ ಆಗ್ತಾ ಇದೆ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ತ್ರಿಕೋನ ಸ್ಪರ್ಧೆ ಟೈಟ್ ಒಂಥರ ಇದ್ದಂಗೈತಿ ಇದ್ರೆ ಕಾಂಗ್ರೆಸ್ ಮತ ಬ್ಯಾಂಕ್ ಗೆ ಕೊಳ್ಳಿ ಇಟ್ಟಿರೋದು ಆನೆಕಲ್ ದೊಡ್ಡ ಬಿಜೆಪಿ ಗೊಂದಲ ಇವೆಲ್ಲವೂ ಸಹ ಏನಾಗ್ತದೆ ಆನೇಕಲ್ ದೊಡ್ಡಯ್ಯಗೆ ಅನುಕೂಲ ಆಗ್ತಾ ಇದೆ ಅಲ್ಪ ಮುನ್ನಡೆಯನ್ನ ಎ ಪಿ ಆನೇಕಲ್ ದೊಡ್ಡಯ್ಯ ರೋಣಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿ ಮಾರ್ಚ್ ಸರ್ವೆಯಲ್ಲಿ ಕಾಯ್ದುಕೊಂಡಿದ್ದಾರೆ ಆನೇಕಲ್ ದೊಡ್ಡಯ್ಯ ನಂತರ ಬಿಜೆಪಿ ನಂತರ ಜೆ ಎಸ್ ಆಮೇಲೆ ಅವ್ರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಇಲ್ಲಿ ಪ್ರತ್ಯೇಕ ಒಂದು ಪ್ರಣಾಳಿಕೆಯನ್ನ ನನ್ನ ಡೆವಲಪ್ಮೆಂಟ್ ರಾಜಕಾರಣ ಮಾಡ್ತಿದ್ದೀನಿ ಎಲ್ಲ ಅಲ್ಲಿ ರೋಣ ಮುಂಡರ್ಗಿ ಗಜೇಂದ್ರಗಡ ಕಾಲೇಜ್ ವಿಚಾರ ತುಂಬಾ ಇದೆ ಅಂತ ಕಾಲೇಜ್ ಬೇಕಾಗಿತ್ತು ಎಲ್ಲದಕ್ಕೂ ಒಂದು ಸಪರೇಟ್ ಆಗಿ ಮ್ಯಾನಿಫೆಸ್ಟೋ ಮಾಡಿ ಏನ್ ಬೇಕು ಸಮುದಾಯದ ವಿಚಾರವಾಗಿ ಕೆಲವೊಂದು ಎಲ್ಲ ಸಮುದಾಯ ಮತ್ತೆ ಅಭಿವೃದ್ಧಿ ಅಜೆಂಡವಾಗಿ ಹೋಗ್ತಾ ಇದ್ದೀನಿ ಅಂತ ಹಾಗಾಗಿ ಸ್ವಲ್ಪ ಸ್ವಲ್ಪ ಯುವಕರು ಟರ್ನ್ ಆಗಿದೆ ದೊಡ್ಡ ಮಟ್ಟದ ಹೇಳ್ತಿರೋದು ಒಂದು ಕುರುಬ ಮತದಾರರು ಆಗಿ ಮೂವ್ ಆಗ್ತಿರೋದು ಆಗಿ ಯಾಕೆಂದ್ರೆ ಕುರುಬ್ರನ್ನ ಕಾಲ್ಕಸ ತರ ನಡ್ಸ್ಕೊಂಡವ್ರೆ ಕಾಂಗ್ರೆಸ್ ಅವರಲ್ಲಿ ಈ ಬಿಜೆಪಿ ಬಿಜೆಪಿಯವ್ರನ್ನೋ ಒಂದೊಂದು ಬೇಜಾರು ಕೂಡ ಅವ್ರಲ್ಲಿ ಇದು ಎರಡನೇದು ಹಿಂದುಳಿದ ಅಲ್ಪಸಂಖ್ಯಾತರ ಜೊತೆಗೆ ಹಹಿಂದ ಮತಗಳು ಇವ್ರ ಪರ ಹೋಗ್ತಿರೋದು ಇಲ್ಲಿ ಆನೆಕಾಲ ದೊಡ್ಡ ಹೆಂಗೆ ದೊಡ್ಡ ಮಟ್ಟದ ಲಾಭ ಆಗ್ತಾ ಇರ್ತಕ್ಕಂಥದ್ದು ಬಟ್ ಟ್ರೆಂಡ್ ಹೆಂಗ್ ಬೇಕಾದ್ರೂ ಚೇಂಜ್ ಆಗ್ತಿರ್ತಾರೆ ಸದ್ಯಕ್ಕೆ ಎಲ್ಲಿ ಎಐಪಿ ಪರವಾದಂತಹ ಟ್ರೆಂಡ್ ರೋಣದಲ್ಲಿ ಇದೆ